हाय फ्रेंड्स एल्लरिगू नमस्कार। सो इवत्तिन वीडियोदल्ली नावु रीजनिंग न वेरी 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 इंपार्टेंट चाप्टर स्टेटमेंट अंड कंक्लूजन चाप्टर गे बंदिदीवि। ओके निमगे गोत्तिरलि स्नेहितरे ई स्टेटमेंट मत्ते कंक्लूजन कॉन्सेप्ट इल्लदे यावा रीजनिंग कूड कंप्लीट आगोदिल्ल। नीवु केंद्र सरकार नडेसुवंतह यावुदे परीक्षेयन्न तगोळ्ळि। ओके ಈ ಸ್ಟೇಟ್ಮೆಂಟ್ ಮತ್ತೆ ಕನ್ಕ್ಲೂಷನ್ ಮೇಲೆ ರೀಸನಿಂಗ್ ಅಲ್ಲಿ ಒಂದು ಅಥವಾ ಎರಡು ಪ್ರಶ್ನೆಯನ್ನು ಕೇಳ್ತಾರೆ। ನಾನು ಈ ಒಂದು ಕಾನ್ಸೆಪ್ಟ್ ಅನ್ನು ಕೇವಲ ನಿಮಗೆ ಎಸ್ಎಸ್ಸಿ ಜಿಡಿ ಕಾನ್ಸ್ಟೇಬಲ್ ಎಕ್ಸಾಮ್ ಗೋಸ್ಕರ ಮಾತ್ರ ಮಾಡ್ತಾ ಇಲ್ಲ। ಈ ಒಂದು ಕಾನ್ಸೆಪ್ಟ್ ಅನ್ನು ನೀವು ಕಲ್ತಿದ್ದೆ ಆದರೆ ಬ್ಯಾಂಕಿಂಗ್ ಎಕ್ಸಾಮ್ ಆಗ್ಬೋದು, ರೈಲ್ವೇಸ್ ಆಗ್ಬೋದು, ಎಸ್ಎಸ್ಸಿ ಇನ್ನಿತರ ಯಾವುದೇ ಪರೀಕ್ಷೆ ಆಗ್ಬೋದು, ಅಥವಾ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ KAS ಆಗಿರ್ಬೋದು, ಸ್ವಲ್ಪ ಹೈ ಲೆವೆಲ್ ಎಕ್ಸಾಮ್ಗಳು ಏನು ಕಂಡಕ್ಟ್ ಮಾಡ್ತಾರೆ ಅದರಲ್ಲಿ ಕೇಳುವಂಥ ಮೆಂಟಲ್ ಎಬಿಲಿಟಿಗೆ ತುಂಬಾ ಹೆಲ್ಪ್ ಆಗುವಂತಹ ಒಂದು ಕಾನ್ಸೆಪ್ಟ್ ಇದು ಸ್ಟೇಟ್ಮೆಂಟ್ ಮತ್ತು ಕನ್ಕ್ಲೂಷನ್। ಬಹುಶಃ ಸರ್ ಏನು ಸರ್ ಇದು ಸ್ಟೇಟ್ಮೆಂಟ್ ಅಂದ್ರೇನು, ಕನ್ಕ್ಲೂಷನ್ ಅಂದ್ರೇನು ಅಂತ ನಿಮಗೇನಾದರೂ ಡೌಟ್ ಇದ್ದರೆ ಸ್ನೇಹಿತರೆ ನೋಡಿ ಈ ಥರ ಪ್ರಶ್ನೆಗಳಿರುತ್ತೆ, ನೀವು ನೋಡಿರ್ತೀರ। ಸಮ್ ಟ್ರೀಸ್ ಆರ್ ಪೇಪರ್ಸ್, ಆಲ್ ಪೇಪರ್ಸ್ ಆರ್ ಪೆನ್, ಸಮ್ ಪೆನ್ ಆರ್ ಪೆನ್ಸಿಲ್ಸ್, ಈ ಥರ ಕೊಟ್ಟಿರ್ತಾರೆ। ಕೆಳಗಡೆ ಒಂದು ಎರಡು ಮೂರು ಅಥವಾ ನಾಲ್ಕು ಐದು ಆರು ಕನ್ಕ್ಲೂಷನ್ ಕೂಡ ಕೊಟ್ಟಿರ್ತಾರೆ ಅವರು। ಓಕೆ ಸೊ ಈ ಥರ ಸ್ಟೇಟ್ಮೆಂಟ್ ಮತ್ತು ಕನ್ಕ್ಲೂಷನನ್ನು ಕೊಟ್ಟಿರ್ತಾರೆ। ಆ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಗೆ ಅಂದರೆ ನೋಡಿ ಇಲ್ಲಿ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದಾಗಿರುತ್ತೆ, ಇದು ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟು। ಓಕೆ ಸೊ ಕನ್ಕ್ಲೂಷನ್ಗಳನ್ನು ಕೂಡ ಕೊಟ್ಟಿದ್ದಾರೆ ಕೆಳಗಡೆ, ರೈಟ್। ಸೊ ಈ ಸ್ಟೇಟ್ಮೆಂಟ್ಗಳಿಗೆ ಈ ಕನ್ಕ್ಲೂಷನು ಸರಿ ಹೊಂದುತ್ತಾ, ಅಂದರೆ ಆ ಸ್ಟೇಟ್ಮೆಂಟ್ಗಳನ್ನು ಈ ಕನ್ಕ್ಲೂಷನ್ಗಳು ಫಾಲೋ ಆಗುತ್ತಾ ಅದನ್ನು ನಾವು ಐಡೆಂಟಿಫೈ ಮಾಡಬೇಕು। ಹೆಂಗೆ ಸರ್ ಐಡೆಂಟಿಫೈ ಮಾಡೋದು, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಕನ್ಕ್ಲೂಷನ್ ಕೊಟ್ಟಿದ್ದಾರೆ, ಆ ಮೇಲೆ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಗಳಿಗೆ ಕೆಳಗೆ ಕೊಟ್ಟಿರುವಂಥ ಕನ್ಕ್ಲೂಷನ್ಗಳು ಸರಿ ಹೊಂದುತ್ತಾ, ಅಂದರೆ ಅಥವಾ ಆ ಸ್ಟೇಟ್ಮೆಂಟನ್ನು ಫಾಲೋ ಮಾಡುತ್ತಾ ಅಂತ ನಾವು ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದ್ರೆ, ನಾವು ಇಲ್ಲಿ ಕೊಟ್ಟಿರುವ ಸ್ಟೇಟ್ಮೆಂಟ್ಗಳಿಗೆ ವೆನ್ ಡಯಾಗ್ರಾಮ್ನ ಬರ್ಕೊಂಡ್ಬಿಟ್ರೆ ಸ್ನೇಹಿತರೆ, ಈ ಕೆಳಗಡೆ ಕೊಟ್ಟಿರುವಂಥ ಕನ್ಕ್ಲೂಷನ್ಗಳು ಆ ವೆನ್ ಡಯಾಗ್ರಾಮ್ನ ನೋಡಿ ಫಾಲೋ ಆಗುತ್ತಾ ಸ್ಟೇಟ್ಮೆಂಟ್ಸ್ಗೆ ಫಾಲೋ ಆಗೋದಿಲ್ವ ಅನ್ನೋದನ್ನು ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು। ಎನಿ ಹೌ ನಾನು ಈ ಕ್ಲಾಸಲ್ಲಿ ನಿಮಗೆ ಕಂಪ್ಲೀಟಾಗಿ ಯಾವುದೇ ರೀತಿ ಒಂದು ಚೂರು ಡೌಟ್ ಇಲ್ಲದೆ ಇರೋಂಗೆ ಈ ಒಂದು ಕಾನ್ಸೆಪ್ಟನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ। ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟು, ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ। ಈ ವಿಡಿಯೋ ಸ್ಕಿಪ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು 2-4 ಮಾರ್ಕ್ಸನ್ನು SSC GD ಎಕ್ಸಾಮಿನೇಷನಲ್ಲಿ ಕಳ್ಕೊಳ್ತೀರಾ। ಓಕೆ ತುಂಬಾ ಇಂಪಾರ್ಟೆಂಟು, ವೆರಿ ವೆರಿ ಇಂಪಾರ್ಟೆಂಟ್ ಇದು। ಸೊ ಇದನ್ನು ನಾನು ನಿಮಗೆ ಫಸ್ಟು ಬೇಸಿಕ್ಸನ್ನು ಹೇಳ್ತೀನಿ, ಬೇಸಿಕ್ಸನ್ನು ಹೇಳಿ ಅನಂತರ ನಾವು ಪ್ರಶ್ನೆಗಳಿಗೆ ಹೋಗೋದ್ರಿಂದ ನಿಮಗೆ ಈಸಿ ಅನಿಸುತ್ತೆ। ಓಕೆನಾ ಸೊ ಫಸ್ಟು ಬನ್ನಿ ಸ್ನೇಹಿತರೆ, ಸ್ಟೇಟ್ಮೆಂಟ್ ಮತ್ತು ಕನ್ಕ್ಲೂಷನ್। ಈಗ ಸ್ಟೇಟ್ಮೆಂಟ್ ಮತ್ತು ಕನ್ಕ್ಲೂಷನ್ ಅಂದರೆ ನೋಡಿ, ಫಸ್ಟು ಸ್ಟೇಟ್ಮೆಂಟಲ್ಲಿ ಯಾವ ಥರ ಸ್ಟೇಟ್ಮೆಂಟ್ಸ್ ಬರ್ತವೆ ಅಂತ ನೋಡೋಣ। ಈಗ ಸ್ಟೇಟ್ಮೆಂಟಲ್ಲಿ ಸ್ನೇಹಿತರೆ ಮೂರೇ ಥರ ಸ್ಟೇಟ್ಮೆಂಟ್ ಕೇಳೋಕ್ಕಾಗೋದು ಅವರು। ಓಕೆ ಬೇಸಿಕ್ ಲೆವೆಲಲ್ಲಿ ಮೂರು ಥರ ಸ್ಟೇಟ್ಮೆಂಟನ್ನು ಕೇಳ್ತಾರೆ, ಯಾವುದ್ಯಾವುದು ಅಂತ ಹೇಳಿದ್ರೆ ಆಲ್, ಓಕೆ ನೆಕ್ಸ್ಟು ಸಮ್, ಆಲ್ ಸಮ್ ನೋ ಅಂತ, ಓಕೆ ನೋ, ಈ ಥರ ಮೂರು ಸ್ಟೇಟ್ಮೆಂಟ್ಸ್ಗಳು ಮಾತ್ರ ಇರ್ತವೆ। ಓಕೆನಾ ಸೊ ಕನ್ಕ್ಲೂಷನಲ್ಲಿ ಏನು ಬೇಕಾದರೂ ಇರ್ಬೋದು, ಕನ್ಕ್ಲೂಷನಲ್ಲಿ ಆಲ್ ಸಮ್ ನೋ ಅಲ್ಲೂ ಇರುತ್ತೆ ಕನ್ಕ್ಲೂಷನಲ್ಲೂ, ಬಟ್ ಯೂಶ್ವಲಿ ಸ್ಟೇಟ್ಮೆಂಟ್ಸಲ್ಲಿ ಮೂರು ಥರ ಸ್ಟೇಟ್ಮೆಂಟ್ಸ್ ಬರುತ್ತೆ, ಆಲ್ ಸಮ್ ನೋ ಅಂತ। ಈಗ ಫಾರ್ ಎಕ್ಸಾಂಪಲ್ ಏನು ಮಾಡೋಣ ಅಂತ ಹೇಳಿದ್ರೆ, ಸ್ಟೇಟ್ಮೆಂಟು ನಾನು ಹೇಳುವಂಥದ್ದು ಸ್ಟೇಟ್ಮೆಂಟ್ ಹಿಂಗಿರುತ್ತೆ, ಸ್ಟೇಟ್ಮೆಂಟು ಅವ್ರು ಕೊಟ್ಟಿರ್ತಾರೆ ಎಕ್ಸಾಮಲ್ಲಿ ಸ್ಟೇಟ್ಮೆಂಟ್, ಓಕೆ ಆಲ್ ಎ ಆರ್ ಬಿ ಅಂತ ಕೊಟ್ಟಿರ್ತಾರೆ, ಓಕೆ ಆಲ್ ಎ ಆರ್ ಬಿ ಅಂತ ಕೊಟ್ಟಿರ್ತಾರೆ। ಓಕೆ ಸ್ಟೇಟ್ಮೆಂಟ್ ಎಕ್ಸಾಂಪಲ್ ತಗೋತಾ ಇರೋದು ಸ್ಟೇಟ್ಮೆಂಟ್ ಒಂದು ಆಲ್ ಎ ಆರ್ ಬಿ ಅಂತ ಕೊಟ್ಟಿರ್ತಾರೆ। ಓಕೆ ಇದನ್ನು ನಾವು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ ವೆನ್ ಡಯಾಗ್ರಾಮಲ್ಲಿ ಅಂತ ಹೇಳಿದ್ರೆ, ಎಗೆ ಒಂದು ಸರ್ಕಲನ್ನು ಹಾಕ್ತೀರ, ಇದು ಏನ ರೆಪ್ರೆಸೆಂಟ್ ಮಾಡುತ್ತೆ, ಓಕೆ ಏನ ರೆಪ್ರೆಸೆಂಟ್ ಮಾಡುತ್ತೆ। ನೆಕ್ಸ್ಟು ಬಿಗೆ ಆಲ್ ಎ ಆರ್ ಬಿ ಅಂತ ಹೇಳಿದ್ರೆ ನೋಡಿ, ಆಲ್ ಸ್ಟೇಟ್ಮೆಂಟ್ಗಳನ್ನು ನೀವು ಎಲ್ಲವನ್ನೂ ಇದೇ ರೀತಿ ರೆಪ್ರೆಸೆಂಟ್ ಮಾಡ್ಕೋಬೇಕು ಸ್ನೇಹಿತರೆ। ಓಕೆ ಫಸ್ಟು ಆಲ್ ಆದಮೇಲೆ ಇಮಿಡಿಯೇಟ್ ಇರುತ್ತಲ್ಲ, ಅದಕ್ಕೆ ಒಂದು ಸರ್ಕಲ್ ಹಾಕೋಬೇಕು ಅದರ ಸೊ ಇಲ್ಲಿ ಆಲ್ ಎ ಬದಲು ಏನು ಬೇಕಾದರೂ ಇರ್ಬೋದು, ಎ ಜಾಗದಲ್ಲಿ ಟೇಬಲ್ ಇರ್ಬೋದು, ಪೆನ್ ಇರ್ಬೋದು, ಚೇರ್ ಇರ್ಬೋದು, ಮೆನ್ ಇರ್ಬೋದು, ವುಮನ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ಅವ್ರು ಏನು ಬೇಕಾದರೂ ಕೇಳಲಿ, ಬಟ್ ಹಿಂದೆ ಯಾವ ಒಂದು ಸ್ಟೇಟ್ಮೆಂಟ್ ಇದೆ ಅನ್ನೋದೇ ಇಂಪಾರ್ಟೆಂಟು। ಆಲ್ ಆಲ್ ಎ ಅಂದರೆ ಫಸ್ಟು ಆಲ್ ಆದಮೇಲೆ ಯಾವುದಿರುತ್ತೆ ಇಮಿಡಿಯೇಟು, ಸೊ ಅದನ್ನು ಸರ್ಕಲ್ ಬರ್ಕೋತೀವಿ, ಒಳಗಡೆ ಸರ್ಕಲಲ್ಲಿ ಬರ್ಕೋಬೇಕು। ನೆಕ್ಸ್ಟು ಆಲ್ ಎ ಆರ್ ಬಿ ಇಲ್ಲಿ ಯಾವುದು ಬರುತ್ತೆ ನೆಕ್ಸ್ಟು, ಆಲ್ ಎ ಆಮೇಲೆ ಆರ್ ಆದಮೇಲೆ ಯಾವುದು ಬರುತ್ತೆ ಅದನ್ನು ಹೊರಗಡೆ ಸರ್ಕಲಲ್ಲಿ ಈ ರೀತಿ ರೆಪ್ರೆಸೆಂಟ್ ಮಾಡ್ಕೋತೀವಿ ನಾವು, ಓಕೆನಾ ಸೊ ಈ ಥರ ಆಲ್ ಎ ಆರ್ ಬಿ ಅಂತ ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾರೆ। ಈ ಸ್ಟೇಟ್ಮೆಂಟ್ಗಳಿಗೆ ಯಾವ್ಯಾವ ಕನ್ಕ್ಲೂಷನು ರೈಟ್ ಆಗುತ್ತೆ ಅಥವಾ ಫಾಲೋ ಮಾಡುತ್ತೆ, ಯಾವ ಯಾವ ಕನ್ಕ್ಲೂಷನು ರಾಂಗ್ ಆಗುತ್ತೆ ಅಥವಾ ಫಾಲೋ ಮಾಡಲ್ಲ ಅಂತ ನಾವು ನೋಡೋದಾದರೆ ನೋಡಿ,
ಕನ್ಕ್ಲೂಷನ್ ಗಳು ನೋಡಿ ಸಪೋಸ್ ಅವರು ಯಾವ್ಯಾವ ಕನ್ಕ್ಲೂಷನ್ ಕೊಟ್ಟಿರ್ತಾರೆ ಅದರಲ್ಲಿ ಯಾವ್ದು ಫಾಲೋ ಆಗುತ್ತೆ ಫಾಲೋ ಆಗಲ್ಲ ಅನ್ನೋದನ್ನ ಈಗ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ ಕನ್ಕ್ಲೂಷನ್ ಅಲ್ಲಿ ನೋಡಿ ಅಲ್ಲಿ ಕೊಟ್ಟಿದ್ದಾರಲ್ಲ ಆಲ್ ಎ ಆರ್ ಬಿ ಅಂತ ನೋಡಿ ಆಲ್ ಎ ಆರ್ ಬಿ ಅಂತ ಏನಾದ್ರು ಕನ್ಕ್ಲೂಷನ್ ಅಲ್ಲೂ ಕೊಟ್ಬಿಟ್ಟಿದ್ರೆ ಒಂದು ನಿಮಿಷ ಓಕೆ ಆಲ್ ಎ ಆರ್ ಬಿ ಈ ಕನ್ಕ್ಲೂಷನ್ ರೈಟ್ ಆಗುತ್ತೆ ಓಕೆನಾ ನೆಕ್ಸ್ಟು ಆಲ್ ಬಿ ಆರ್ ಎ ಇದು ಯಾವುದೇ ಕಾರಣಕ್ಕೂ ರೈಟ್ ಆಗಲ್ಲ ರಾಂಗ್ ಇದೊಂದು ಕಾನ್ಸೆಪ್ಟನ್ನು ನೀವು ಅರ್ಥ ಮಾಡ್ಕೊಬಿಟ್ರೆ ಆಲ್ ಅಥವಾ ಸಮ್ ಬಂದಾಗ ನೀವು ಹೆಂಗೆ ಮಾಡಬೇಕು ಅಂತ ಗೊತ್ತಾಗೋಗುತ್ತೆ ನೋಡಿ ಆಲ್ ಎ ಆರ್ ಬಿ ಅಂತ ಕೊಟ್ಟ ಮೇಲೆ ಆಲ್ ಬಿ ಆರ್ ಎ ಅಂತ ಏನಾದ್ರು ಕನ್ಕ್ಲೂಷನಲ್ಲಿದ್ದರೆ ರಾಂಗ್ ನೋಡಿ ಒಳಗಡೆ ಸರ್ಕಲಿಂದ ಹೊರಗಡೆ ಬಂದಾಗ ಆಲ್ ಆಗುತ್ತೆ ಸ್ನೇಹಿತರೆ ಓಕೆ ಅದೇ ಹೊರಗಡೆ ಸರ್ಕಲಿಂದ ಒಳಗಡೆ ಹೋಗ್ತಾ ಇದೆ ಆಲ್ ಬಿ ಆರ್ ಎ ಆಗಲ್ಲ ಬಟ್ ಸಮ್ ಬಿ ಆರ್ ಎ ಆಗುತ್ತೆ ಸಮ್ ಬಿ ಆರ್ ಎ ರೈಟ್ ಆಗುತ್ತೆ ಬಟ್ ಹೊರಗಡೆಯಿಂದ ಒಳಗಡೆ ಹೋದಾಗ ಹೊರಗಡೆಯಿಂದ ಒಳಗಡೆ ಹೋಗುವಾಗ ಸಮ್ ಆಗುತ್ತೆ ವಿನಃ ಆಲ್ ಆಗೋದಿಲ್ಲ ಸಮ್ ಬಿ ಆರ್ ಎ ಓಕೆ ಸಮ್ ಬಿ ಆರ್ ಎ ರೈಟ್ ಆಗುತ್ತೆ ಬಟ್ ಆಲ್ ಬಿ ಆರ್ ಎ ರಾಂಗ್ ರಾಂಗ್ ಆಗುತ್ತೆ ಎ ನಾನು ಹೇಳ್ತಾ ಇದ್ದೀನಿ ನೋಡಿ ಆಲ್ ಸ್ಟೇಟ್ಮೆಂಟ್ಗೆ ನೀವು ವೆನ್ ಡಯಾಗ್ರಾಮ್ನ ಈ ರೀತಿ ಬರ್ಕೋತೀರ ಸೊ ಒಳಗಡೆ ಸರ್ಕಲಿಂದ ಹೊರಗಡೆ ಬರ್ತಾ ಇದೆ ಅಂದರೆ ಆಲ್ ಅಂತ ಅರ್ಥ ಅದು ಅದೇ ಹೊರಗಡೆ ಸರ್ಕಲಿಂದ ಒಳಗಡೆ ಸರ್ಕಲ್ಗೆ ಹೋಗ್ತಿದೆ ಅಂತ ಹೇಳಿದ್ರೆ ಯಾವತ್ತೂ ಅದು ಸಮ್ ಆಗುತ್ತೆ ವಿನಃ ಆಲ್ ಆಲ್ ಬಿ ಆರ್ ಎ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಸೊ ಆಲ್ ಬಿ ಆರ್ ಎ ರಾಂಗ್ ಆಗುತ್ತೆ ಸಮ್ ಬಿ ಆರ್ ಎ ರೈಟ್ ಆಗುತ್ತೆ ಇಲ್ಲಿ ಆಲ್ ಬಿ ಆರ್ ಎ ಅದು ರಾಂಗ್ ಆಗುತ್ತೆ ಸೊ ಇನ್ನು ರೈಟ್ ಆಗುವಂಥದ್ದು ಯಾವುದು ಸರ್ ಅಂತ ನೋಡೋದಾದರೆ ಓಕೆನಾ ಆಲ್ ಎ ಆರ್ ಬಿ ರೈಟ್ ಆಗುತ್ತೆ ಆಲ್ ಬಿ ಆರ್ ಎ ರೈಟ್ ಆಗುತ್ತೆ ಜೊತೆಗೆ ಸಮ್ ಬಿ ಆರ್ ಎ ಏನಾಗುತ್ತೆ ರೈಟ್ ಆಗುತ್ತೆ ಯಾಕಂದರೆ ಹೊರಗಡೆ ಸರ್ಕಲಿಂದ ಒಳಗಡೆ ಸರ್ಕಲ್ಗೆ ಹೋಗ್ತಾ ಇದೆ ಹಂಗಾಗಿ ಸಮ್ ಬಿ ಆರ್ ಎ ರೈಟ್ ಆಗುತ್ತೆ ಜೊತೆಗೆ ಜೊತೆಗೆ ಇನ್ಯಾವುದೇ ಇಲ್ಲಿ ಆಗುವಂಥದ್ದು ಎರಡೇ ಆಲ್ ಎ ಆರ್ ಬಿ ರೈಟ್ ಆಗುತ್ತೆ ಸಮ್ ಬಿ ಆರ್ ಎ ರೈಟ್ ಆಗುತ್ತೆ ಇನ್ನು ಯಾವುದೇ ಕನ್ಕ್ಲೂಷನ್ ಕೊಡಲಿ ಈ ಕೇಸಲ್ಲಿ ಓಕೆ ಇನ್ನೆಲ್ಲವೂ ರಾಂಗೆ ಈಗ ಸಪೋಸ್ ನೋ ಎ ಈಸ್ ಬಿ ಅಂತ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ ಕನ್ಕ್ಲೂಷನಲ್ಲಿ ಇದನ್ನು ಕೊಟ್ಟು ಸೊ ಇದು ಕೂಡ ರಾಂಗೆ ಆಗುತ್ತೆ ನೋ ಬಿ ಈಸ್ ಎ ಅಂತ ಕೊಟ್ಟಿದ್ರೆ ಇದು ಅಷ್ಟೇ ಈ ಕನ್ಕ್ಲೂಷನ್ ಕೂಡ ಫಾಲೋ ಆಗಲ್ಲ ನೋ ಬಿ ಈಸ್ ಎ ಅಂತ ಹೇಳಿದ್ರೆ ಎಗೂ ಬಿಗೂ ಸಂಬಂಧನೇ ಇಲ್ಲ ಅಂತ ಯಾಕೆ ಎಗೂ ಬಿಗೂ ಸಂಬಂಧ ಇಲ್ಲ ಆಲ್ ಎ ಆರ್ ಬಿ ಸಂಬಂಧ ಇದೆ ಆಲ್ ಬಿ ಸಮ್ ಬಿ ಆರ್ ಎ ಅದು ಸಂಬಂಧ ಇದೆ ಹಂಗಾಗಿ ಇವು ರಾಂಗ್ ಆಗ್ತವೆ ರೈಟ್ ಆಗುವಂಥದ್ದು ಆಲ್ ಎ ಆರ್ ಬಿ ಕನ್ಕ್ಲೂಷನ್ ಇದ್ದರೆ ರೈಟ್ ಆಗುತ್ತೆ ಸಮ್ ಬಿ ಆರ್ ಎ ರೈಟ್ ಆಗುತ್ತೆ ವೆರಿ ಇಂಪಾರ್ಟೆಂಟು ಒಳಗಡೆ ಸರ್ಕಲಿಂದ ಆಚೆ ಬಂದರೆ ಆಲ್ ಅದೇ ಥರ ಹೊರಗಡೆ ಸರ್ಕಲಿಂದ ಹೊರಗಡೆ ಸರ್ಕಲಿಂದ ಒಳಗಡೆಗೆ ಹೋದರೆ ಸಮ್ ಇದೊಂದನ್ನು ನೀವು ತಲೆಯಲ್ಲಿ ಇಟ್ಕೊಂಡ್ರೆ ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು ಓಕೆನಾ ನೋಡಿ ಈ ಸ್ಟೇಟ್ಮೆಂಟ್ಗೆ ಆಲ್ ಎ ಆರ್ ಬಿ ಸ್ಟೇಟ್ಮೆಂಟ್ಗೆ ಆಲ್ ಎ ಆರ್ ಬಿ ರೈಟ್ ಆಗುತ್ತೆ ಕನ್ಕ್ಲೂಷನಲ್ಲಿ ಆಲ್ ಎ ಆರ್ ಬಿ ಕೊಟ್ಟಿದ್ರೆ ರೈಟ್ ಅದೊಂದು ಫಾಲೋ ಆಗುತ್ತೆ ಕನ್ಕ್ಲೂಷನ್ ಒನ್ ಫಾಲೋಸ್ ಇದು ಒನ್ ಅಂತ ಅಂದ್ಕೊಳ್ಳೋಣ ಕನ್ಕ್ಲೂಷನ್ ಒನ್ ಇದು ಟೂ ಓಕೆ ಇದು ತ್ರೀ ಕನ್ಕ್ಲೂಷನ್ ಇದು ಫೋರ್ ಅವ್ರು ಕೊಟ್ಟಿರ್ತಾರೆ ಸ್ಟೇಟ್ಮೆಂಟ್ ಇದು ಕೊಟ್ಟಿರ್ತಾರೆ ಆಲ್ ಎ ಆರ್ ಬಿ ಕನ್ಕ್ಲೂಷನ್ ಈ ಐದು ಕನ್ಕ್ಲೂಷನನ್ನು ಕೊಟ್ಟಿರ್ತಾರೆ ಓಕೆ ಸೊ ಈ ಥರ ಕೊಟ್ಟಾಗ ನೀವು ಎಕ್ಸಾಮಲ್ಲಿ ಸೊ ಆಪ್ಷನಲ್ಲಿ ಏನು ಇರುತ್ತೆ ಅಂತ ಹೇಳಿದರೆ ಇವಾಗ ಕನ್ಕ್ಲೂಷನ್ ಒನ್ ಆ್ಯಂಡ್ ತ್ರೀ ಫಾಲೋಸ್ ಅದಕ್ಕೆ ಟಿಕ್ ಹಾಕ್ಬೇಕು ನೀವು ಓಕೆ ಇನ್ನು ಮಿಕ್ಕಿದ್ದು ಯಾವುದೇ ಇದ್ದರೂ ಅವೆಲ್ಲ ರಾಂಗ್ ಆಗಿರುತ್ತೆ ಅರ್ಥ ಆಯಿತಾ ಇದು ಸ್ಟೇಟ್ಮೆಂಟ್ ಮತ್ತು ಕನ್ಕ್ಲೂಷನ್ಗೆ ಇರುವಂತಹ ವ್ಯತ್ಯಾಸ ಆಲ್ ಸ್ಟೇಟ್ಮೆಂಟನ್ನು ಕೊಟ್ಟಾಗ ನೀವು ಯಾವುದ್ಯಾವ್ದು ರೈಟ್ ಆಗುತ್ತೆ ಅನ್ನುವಂಥದ್ದು ನಿಮ್ಮ ತಲೆಯಲ್ಲಿ ಇರಬೇಕು ಸ್ನೇಹಿತರೆ ಓಕೆನಾ ಅರ್ಥ ಆಯ್ತಲ್ವ ಈಗ ಆಲ್ ಸ್ಟೇಟ್ಮೆಂಟ್ನ ವೆನ್ ಡಯಾಗ್ರಾಮಲ್ಲಿ ಹೆಂಗೆ ಬರ್ಕೊಳ್ಳೋದು ಅಂತ ಗೊತ್ತಾಯಿತು ಸಪೋಸ್ ಹಿಂಗಿರುತ್ತೆ ನೋಡಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಆಲ್ ಓಕೆನಾ ಆಲ್ ಟೇಬಲ್ಸ್ ಆರ್ ಆಲ್ ಟೇಬಲ್ಸ್ ಆರ್ ಓಕೆನಾ ಚೇರ್ಸ್ ಅಂತ ಇರುತ್ತೆ ಅಂದ್ಕೊಳ್ಳಿ ಆಲ್ ಟೇಬಲ್ಸ್ ಆರ್ ಚೇರ್ಸ್ ಇದನ್ನು ಹೆಂಗೆ ಬರ್ಕೋತೀರಾ ಆಲ್ ಆದಮೇಲೆ ಇರುವಂಥದ್ದು ಟೇಬಲ್ಸ್ ಅದಕ್ಕೆ ಒಂದು ಸರ್ಕಲ್ ಹಾಕ್ತೀರಾ ಫಸ್ಟು ಒಳಗಡೆ ಸರ್ಕಲಲ್ಲಿ ಟೇಬಲ್ಸ್ ಬರ್ಕೋಬೇಕು ಓಕೆ ಆಚೆಗಡೆ ಸರ್ಕಲಲ್ಲಿ ಆಚೆಗಡೆ ಸರ್ಕಲಲ್ಲಿ ಏನನ್ನು ಬರ್ಕೋಬೇಕು ನೀವು ಚೇರ್ಸನ್ನು ಬರ್ಕೋಬೇಕು ಚೇರ್ಸ್ ಅಂತ ಬರ್ಕೋಬೇಕು ಇಲ್ಲಿ ಇದು ಸ್ಟೇಟ್ಮೆಂಟ್ ಆಯಿತು ಆಲ್ ಟೇಬಲ್ಸ್ ಆರ್ ಚೇರ್ಸ್ ಅನ್ನುವಂಥದ್ದು ಸ್ಟೇಟ್ಮೆಂಟ್ಸ್ ಆಯಿತು ಕನ್ಕ್ಲೂಷನ್ ಕನ್ಕ್ಲೂಷನ್ ನೋಡಿ ಯಾವ್ಯಾವ ಕನ್ಕ್ಲೂಷನ್ ರೈಟ್ ಆಗುತ್ತೆ ಇದಕ್ಕೆ ಕನ್ಕ್ಲೂಷನ್ ಯಾವುದ್ಯಾವ್ದು ರೈಟ್ ಆಗುತ್ತೆ ಅಂತ ಹೇಳಿದ್ರೆ ನೋಡಿ ಆಲ್ ಟೇಬಲ್ಸ್ ಆರ್ ಚೇರ್ಸ್ ರೈಟ್ ಆಗುತ್ತೆ ಆಲ್ ಟೇಬಲ್ಸ್ ಆರ್ ಚೇರ್ಸ್ ಆಗುತ್ತೆ ರೈಟ್ ಇದೊಂದು ರೈಟು ಕನ್ಕ್ಲೂಷನ್ನು ನೆಕ್ಸ್ಟು ಹೊರಗಡೆ ಒಳಗಡೆ ಸರ್ಕಲಿಂದ ಆಚೆ ಬಂದರೆ ಆಲ್ ನಾನೇ ಹೇಳಿದ್ದೀನಿ ನೆಕ್ಸ್ಟು ಹೊರಗಡೆಯಿಂದ ಒಳಗಡೆಗೆ ಹೋದರೆ ಏನಾಗುತ್ತೆ ಅದು ಸಮ್ ಆಗುತ್ತೆ ಕರೆಕ್ಟಾ ಸೊ
ಅವರೇನಾದರೂ ಸಮ್ ಚೇರ್ಸ್ ಆರ್ ಟೇಬಲ್ಸ್ ಕೊಟ್ಟರೆ ಅದು ರೈಟ್ ಆಗಿರುತ್ತೆ ಕನ್ಕ್ಲೂಷನಲ್ಲಿ. ಸಮ್ ಚೇರ್ಸ್ ಆರ್ ಟೇಬಲ್ಸ್ ಅಂತ ಕೊಟ್ಟರೆ ಅದು ರೈಟ್ ಆಗುತ್ತೆ. ಬಟ್ ಆಲ್ ಚೇರ್ಸ್ ಆರ್ ಟೇಬಲ್ಸ್ ಕೊಟ್ಟರೆ ರಾಂಗ್. ಯಾಕಂದರೆ ಚೇರ್ಸು ಹೊರಗಡೆ ಸರ್ಕಲ್ಲು, ಟೇಬಲು ಒಳಗಡೆ ಸರ್ಕಲ್ಲು. ಹೊರಗಡೆ ಸರ್ಕಲ್ಲಿಂದ ಒಳಗಡೆಗೆ ಹೋಗ್ತಿದ್ದೀವಿ ಅಂದರೆ ಸಮ್ ಮಾತ್ರ ರೈಟ್ ಆಗುತ್ತೆ. ಆಲ್ ಅಂತ ಇದ್ದರೆ ಇಟ್ ಈಸ್ ರಾಂಗ್. ಆಲ್ ಚೇರ್ಸ್ ಆರ್ ಟೇಬಲ್ಸ್ ಅಂತ ಕೊಟ್ಟಿದ್ರೆ ಇಟ್ ಈಸ್ ರಾಂಗ್, ಇಟ್ ಈಸ್ ರಾಂಗ್. ಸೊ ಇಲ್ಲಿ ಫಾಲೋ ಆಗುವಂಥದ್ದು ಕನ್ಕ್ಲೂಷನ್ ಮೂರು ಕೊಟ್ಟಿದ್ರು ಅಂದ್ಕೊಳ್ಳಿ, 1, 2, 3 ಅಂತ. ಸೊ ಕನ್ಕ್ಲೂಷನ್ 1 and 2 ಫಾಲೋಸ್, ಅದಕ್ಕೆ ಟಿಕ್ ಹಾಕಬೇಕಾಗುತ್ತೆ ಆಪ್ಷನ್ನಲ್ಲಿ ನೀವು. ಅರ್ಥ ಆಯ್ತಾ? ಆಲ್ ಬಗ್ಗೆ ಏನೂ ಡೌಟ್ ಇಲ್ಲ ಅಂದ್ಕೊತೀನಿ. ಇನ್ ಕೇಸ್ ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ಸ್ನೇಹಿತರೆ ಇನ್ನೊಂದು ಸರಿ ವೀಡಿಯೋನ ನೋಡಿ, ಯಾಕಂದರೆ ನಾನು ಕ್ಲಿಯರಾಗಿ ಎಲ್ಲವನ್ನೂ ಹೇಳಿದ್ದೇನೆ. ಜಸ್ಟ್ ನೀವು ಇನ್ನೊಂದು ಸರಿ ವೀಡಿಯೋ ನೋಡಿ ನಿಮ್ಗೆ ಅರ್ಥ ಆಗೇ ಆಗುತ್ತೆ. ಹಾಗೂ ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ಕೇಳಿಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಂಗೆ ಅರ್ಥ ಆಗಲಿಲ್ಲ ಅಂತ, ಬೇಕಾದ್ರೆ ಇನ್ನೂ ಒಂದು ಕ್ಲಾಸ್ ಮಾಡ್ತೀನಿ. ಓಕೆ, ಆಲ್ ಸ್ಟೇಟ್ಮೆಂಟ್ ಕೊಟ್ಟಾಗ ನೀವು ಇದೇ ರೀತಿ ಬರ್ಕೋಬೇಕು. ಇವಾಗ ಇನ್ನೂ 2 ಸ್ಟೇಟ್ಮೆಂಟ್ ಇದೆ. ಸಮ್ ಕೊಟ್ಟರೆ ಹೆಂಗೆ ಬರ್ಕೋಬೇಕು, ನೋ ಕೊಟ್ಟರೆ ಹೆಂಗೆ ಬರ್ಕೋಬೇಕು, ಸಮ್ ಕೊಟ್ಟರೆ ಯಾವ್ಯಾವ ಕನ್ಕ್ಲೂಷನ್ ಫಾಲೋ ಆಗ್ತವೆ, ನೋ ಕೊಟ್ಟರೆ ಯಾವ್ಯಾವ ಕನ್ಕ್ಲೂಷನ್ಗಳು ಫಾಲೋ ಆಗ್ತವೆ. ಸೊ ಇದನ್ನು ನಾವು ನೋಡ್ತಾ ಹೋಗೋಣ ಈಗ. ಈಗ ಸೊ ಆಲ್ ಆಲ್ ಕಾನ್ಸೆಪ್ಟು ಅರ್ಥ ಆಗಿದೆ ನಿಮಗೆ. ಆಲ್ ಅಂತ ಕೊಟ್ಟಾಗ ಹೆಂಗೆ ಬರ್ಕೋಬೇಕು ಅಂತ, ಸ್ಟೇಟ್ಮೆಂಟ್ಗಳನ್ನು ಆಲ್ ಅಂತ ಕೊಟ್ಟಾಗ ಯಾವ್ಯಾವ ಕನ್ಕ್ಲೂಷನ್ ರೈಟ್ ಆಗುತ್ತೆ, ರಾಂಗ್ ಆಗುತ್ತೆ, ಮತ್ತು ಆ ಆಲ್ ಸ್ಟೇಟ್ಮೆಂಟನ್ನು ಹೆಂಗೆ ವೆನ್ ಡಯಾಗ್ರಾಮಲ್ಲಿ ಬರ್ಕೊಳ್ಳೋದು, ಇಷ್ಟು ನಿಮಗೆ ಈಗ ಅರ್ಥ ಆಗಿದೆ. ಈಗ ಸಮ್ ಸ್ಟೇಟ್ಮೆಂಟ್ಸ್ಗೆ ಹೋಗೋಣ. ಓಕೆ, ವೆರಿ ಇಂಪಾರ್ಟೆಂಟ್, ಪ್ಲೀಸ್. ಓಕೆ, ಸಮ್ ಸ್ಟೇಟ್ಮೆಂಟ್ ಎಕ್ಸಾಂಪಲ್ ನೋಡೋಣ, ಕನ್ಕ್ಲೂಷನ್ಗಳು ಯಾವ್ಯಾವ ಫಾಲೋ ಆಗ್ತವೆ ಅಂತಲೂ ಚೆಕ್ ಮಾಡೋಣ. ಓಕೆ ಫೈನ್. ಈಗ ನೋಟ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟು. ನಾನು ಹೇಳೋ ಅಂಥದ್ದು ತುಂಬ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ಲೀಸ್ ನೋಟ್ಸ್ ಮಾಡಿಟ್ಕೊಳ್ಳಿ ಈ ಕಾನ್ಸೆಪ್ಟನ್ನು. ಈಗ ಸಮ್ ನೋಡಿ, ಹಿಂದೆ ಆಲ್ ಎ ಆರ್ ಬಿ ಅಂತ ತಗೊಂಡಿದ್ವಿ. ಈಗ ಸಮ್ ಎ ಆರ್ ಬಿ ಅಂತ ತಗೊಳ್ಳಿ. ಓಕೆ, ಸಮ್ ಎ ಆರ್ ಬಿ ಅಂತ ಕೊಟ್ಟಿರ್ತಾರೆ ಸ್ಟೇಟ್ಮೆಂಟನ್ನು ಅಂತ ಅಂದ್ಕೊಳ್ಳಿ. ಇದು ಸ್ಟೇಟ್ಮೆಂಟು, ಸ್ಟೇಟ್ಮೆಂಟ್ಗೆ ಎಕ್ಸಾಂಪಲ್ಲು. ಸಮ್ ಎ ಆರ್ ಬಿ ಅಂತ ಕೊಟ್ಟಿರ್ತಾರೆ. ಇದನ್ನು ವೆನ್ ಡಯಾಗ್ರಾಮಲ್ಲಿ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂತಂದರೆ, ಎಗೆ ಆ್ಯಸ್ ಯೂಶುವಲ್ ಒಂದು ಸರ್ಕಲನ್ನು ಹಾಕ್ಕೊಳ್ಳಿ, ಆಲ್ಗೆ ಎ ಸರ್ಕಲ್ ಹಾಕಿ ಅದ್ರ ಮೇಲ್ಗಡೆ ಒಂದು ಸರ್ಕಲ್ ಹಾಕ್ತಿದ್ರಿ. ಸಮ್ ಅಂತ ಬಂದಾಗ ಎರಡನ್ನು ಮಿಕ್ಸ್ ಮಾಡಬೇಕು. ಸಮ್ ಅಂತಂದರೆ ಎರಡು ಮಿಕ್ಸ್ ಆಗ್ತಿದೆ ಅಂತಲ್ವ ಅರ್ಥ. ಬಿ ನೋಡಿ, ಇದಕ್ಕೆ ನಾವು ಸಮ್ ಎ ಆರ್ ಬಿ ಈ ಥರ ವೆನ್ ಡಯಾಗ್ರಾಮಲ್ಲಿ ಬರ್ಕೋತೀವಿ. ಓಕೆನಾ, ಎ ಮತ್ತು ಬಿ ಒಂದು ಕಡೆ ಎರಡು ಮರ್ಜ್ ಆಗಿರಬೇಕು. ಅದನ್ನು ನಾವು ಈ ರೀತಿ ಬರ್ಕೋತೀವಿ, ಸಮ್ ಎ ಆರ್ ಬಿ ಅಂತ. ಸೊ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಮ್ ಎ ಆರ್ ಬಿ ಅಂತ. ಈಗ ಕನ್ಕ್ಲೂಷನ್ಗಳನ್ನು ನೋಡೋಣ, ಯಾವ್ದ್ಯಾವ್ದು ರೈಟ್ ಆಗುತ್ತೆ, ಯಾವ್ದ್ಯಾವ್ದು ರಾಂಗ್ ಆಗುತ್ತೆ ಅಂತ. ಓಕೆ, ಕನ್ಕ್ಲೂಷನ್ ಫಸ್ಟು ಯಾವ್ದ್ಯಾವ್ದು ರೈಟ್ ಆಗುತ್ತೆ ನೋಡೋಣ, ಸೋ ದಟ್ ನಿಮ್ಗೆ ಕನ್ಫ್ಯೂಸ್ ಆಗೋದು ಬೇಡ. ಕನ್ಕ್ಲೂಷನ್ಸ್ ಏನು ಅಂದರೆ ನೋಡಿ, ಕನ್ಕ್ಲೂಷನ್ ಒನ್ನು, ಸಮ್ ಎ ಆರ್ ಬಿ ಅವ್ರು ಕೊಟ್ಟಿದ್ರಲ್ಲ ಅದಂತೂ 100% ರೈಟ್ ಆಗಲೇಬೇಕು. ಸ್ಟೇಟ್ಮೆಂಟಲ್ಲಿ ಕೊಟ್ಟಿರೋ ಅಂಥದ್ದು ಸೇಮ್ ಕನ್ಕ್ಲೂಷನಲ್ಲಿ ಕೊಟ್ಟಿದ್ರೆ ಅದು ರೈಟ್ ಆಗಲೇಬೇಕು. ಸಮ್ ಎ ಆರ್ ಬಿ ರೈಟ್ ಆಗುತ್ತೆ. ಸೆಕೆಂಡ್ ಒನ್ನು, ಸಮ್ ಬಿ ಆರ್ ಎ ರೈಟ್ ಆಗುತ್ತೆ. ಇಲ್ಲಿ ಸಮ್ ಬಿ ಆರ್ ಎ ಅದು ಕೂಡ ರೈಟ್ ಆಗುತ್ತೆ. ಸಮ್ ಬಿ ಆರ್ ಎ ಅದು ಸಹ ರೈಟ್ ಆಗುತ್ತೆ. ಓಕೆ, ನೆಕ್ಸ್ಟು. ಓಕೆ, ಮೂರನೇದು ಇವೆರಡು ರೈಟ್ ಆಗುತ್ತೆ. ಸಮ್ ಎ ಆರ್ ಬಿ ರೈಟ್ ಆಗುತ್ತೆ, ಸಮ್ ಬಿ ಆರ್ ಎ ಕೂಡ ರೈಟ್ ಆಗುತ್ತೆ. ನೋಡಿ, ಈ ಥರ ಮಿಕ್ಸ್ ಆಗಿದ್ದಾಗ ಸರ್ಕಲ್ಲು, ಸಮ್ಮು ಈ ಕಡೆಯಿಂದ ಈ ಕಡೆಗೆ ಬಂದರೂ ಸಮ್ಮೆ, ಈ ಕಡೆಯಿಂದ ಈ ಕಡೆಗೆ ಹೋದರೂ ಸಮ್ಮೆ ಅದು. ಸೊ ಸಮ್ ಎ ಆರ್ ಬಿ ರೈಟು, ಸಮ್ ಬಿ ಆರ್ ಎ ಕೂಡ ರೈಟ್ ಆಗಿರುತ್ತೆ. ಓಕೆ, ಸೊ ಮೂರನೇದು ನೋಡಿ, ಆಲ್ ಎ ಆರ್ ಬಿ ಅಂತ ಏನಾದರೂ ಕನ್ಕ್ಲೂಷನಲ್ಲಿ ಕೊಟ್ಬಿಟ್ಟಿದ್ರೆ, ಆಲ್ ಎ ಆರ್ ಬಿ ಅಂತ ಏನಾದರೂ ಕೊಟ್ಬಿಟ್ಟಿದ್ರೆ, ಆಲ್ ಎ ಆರ್ ಬಿ ಅಂತ, ಅದು ರಾಂಗ್ ಆಗುತ್ತೆ ಸ್ನೇಹಿತರೆ. ಆಲ್ ಎ ಆರ್ ಬಿ ಅಂತ ಕೊಟ್ಟಿದ್ರೆ ಅಂದ್ಕೊಳ್ಳಿ, ಆಲ್ ಎ ಆರ್ ಬಿ ಅಂದರೆ ಹಿಂಗೆ ಬರ್ಕೋಬೇಕು, ಹಿಂಗಾಗಿರ್ಬೇಕು ಅದು, ಕರೆಕ್ಟಾ? ಓಕೆ, ಆಲ್ ಎ ಆರ್ ಬಿ ಅಂತಂದರೆ ವೆನ್ ಡಯಾಗ್ರಾಮ್ ಹೆಂಗಿರಬೇಕು, ಎ ಇಲ್ಲಿರಬೇಕು, ಬಿ ಅದರ ಆಚೆ ಇರಬೇಕು. ಹಿಂಗಿದ್ರೆ ಮಾತ್ರ ಅದು ಈ ಒಂದು ಕನ್ಕ್ಲೂಷನ್ ರೈಟ್ ಆಗ್ತಿತ್ತು. ಈಗ ಇಲ್ಲಿ ಈ ಥರ ಇದೆ, ಸಮ್ ಎ ಆರ್ ಬಿ ಇರೋದು, ಸೊ ಹಂಗಾಗಿ ಈ ಕನ್ಕ್ಲೂಷನು ರಾಂಗ್ ಆಗುತ್ತೆ. ನಾಲ್ಕನೇದು ಆಲ್ ಬಿ ಆರ್ ಎ ಇದು ಅಷ್ಟೇ ರಾಂಗ್ ಆಗುತ್ತೆ. ಓಕೆ, ಸೊ ಇದು ಕೂಡ ರಾಂಗೆ. ಸಪೋಸ್ 5ನೇ ಕನ್ಕ್ಲೂಷನ್ ಹಿಂಗೆ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ, ಈ ಥರ ಸಮ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಕನ್ಕ್ಲೂಷನ್ ಹಿಂಗೆ ಕೊಟ್ಟಿರ್ತಾರೆ, ನೋ ಎ ಆರ್ ಬಿ ಅಂತ ಕೊಟ್ಟಿದ್ರೆ ಇದು ಕೂಡ ರಾಂಗೆ. ಯಾಕಂದರೆ ಎಗೂ ಬಿಗೂ ಯಾವುದು ಸಂಬಂಧ ಇಲ್ಲ ಅಂತ, ನೋ ಎ ಆರ್ ಬಿ ಅಂದರೆ. ಬಟ್ ಎಗೂ ಬಿಗೂ ಸಂಬಂಧ ಇದೆ, ಸಮ್ ಎ ಆರ್ ಬಿ ಸಮ್ ಬಿ ಆರ್ ಎ ಸಂಬಂಧ ಇದೆ. ಸೊ ಹಂಗಾಗಿ ಆರನೇದು ನೋ ಬಿ ಈಸ್ ಎ ಅಂತ ಕೊಟ್ಟರೆ ಇದು ಕೂಡ ರಾಂಗೆ ಆಗುತ್ತೆ. ಈ ಥರ ಸಮ್ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಾಗ ಇದು ಎರಡು ಕನ್ಕ್ಲೂಷನ್ ಮಾತ್ರ ಫಾಲೋ ಆಗುತ್ತೆ, ಇನ್ನು ಉಳಿದವು ಯಾವುದೇ ಇದ್ರೂ ಅದು ರಾಂಗ್ ಆಗುತ್ತೆ. ಓಕೆ, ಅರ್ಥ ಆಯ್ತಾ ಕಾನ್ಸೆಪ್ಟ್? ಅರ್ಥ ಆಯ್ತಾ? ಇದು
ಸಮ್ ಸ್ಟೇಟ್ಮೆಂಟ್ಗಳಿಗೆ ಈ ರೀತಿ. ಈಗ ಒಂದು ಎಕ್ಸಾಂಪಲ್ ನೋಡೋಣ, ಸೊ ದಟ್ ನಿಮಗೆ ಕ್ಲಿಯರ್ ಆಗಿಬಿಡ್ಬೇಕು ಡೌಟು ಏನೇ ಇದ್ರೂ. ಈಗ ಒಂದು ಎಕ್ಸಾಂಪಲ್ ನೋಡೋಣ. ಓಕೆ, ಸೊ ಓಕೆ ಒಂದು ಎಕ್ಸಾಂಪಲನ್ನು ತಗೊಳ್ಳೋಣ, ಸೊ ದಟ್ ನಿಮಗೆ ಸ್ವಲ್ಪ ಈ ಕಾನ್ಸೆಪ್ಟ್ ಮೇಲೆ ಹಿಡಿತ ಬಂದ್ಬಿಡುತ್ತೆ. ಓಕೆ ಫೈನ್. ಈಗ ನೋಡಿ, ಎಕ್ಸಾಮಲ್ಲಿ ಏನು ಮಾಡಿರ್ತಾರೆ, ಈ ರೀತಿ ಕೊಟ್ಟಿರ್ತಾರೆ ಅಂದ್ಕೊಳ್ಳೋಣ. ಸೇಮ್ ಹಿಂದೆ ತೊಗೊಂಡಿದ್ವಲ್ಲ ಅದೇ ಎಕ್ಸಾಂಪಲ್ ತಗೊಳ್ಳೋಣ. ಓಕೆ ನೋಡಿ, ಸಮ್ ಟೇಬಲ್ಸ್ ಆರ್, ಸ್ಟೇಟ್ಮೆಂಟ್ ಹಿಂಗೆ ಕೊಟ್ಟಿರ್ತಾರೆ, ಸಮ್ ಟೇಬಲ್ಸ್ ಆರ್ ಓಕೆ ಚೇರ್ಸ್ ಅಂತ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ. ಓಕೆನಾ, ಇದನ್ನು ನೀವು, ಇದು ಸ್ಟೇಟ್ಮೆಂಟ್, ಅವ್ರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದು. ಓಕೆ, ಸೊ ನೆಕ್ಸ್ಟು ಕನ್ಕ್ಲೂಷನಲ್ಲಿ, ಕನ್ಕ್ಲೂಷನಲ್ಲಿ ಎಕ್ಸಾಮಲ್ಲಿ ಕನ್ಕ್ಲೂಷನಲ್ಲಿ ಏನು ಕೊಟ್ಟಿರ್ತಾರೆ, ಕನ್ಕ್ಲೂಷನ್ ಒಂದು, ಆಲ್ ಟೇಬಲ್ಸ್ ಆರ್ ಚೇರ್ಸ್ ಕೊಟ್ಟಿರ್ತಾರೆ, ಆಲ್ ಟೇಬಲ್ಸ್ ಆರ್ ಚೇರ್ಸ್ ಕೊಟ್ಟಿರ್ತಾರೆ. ಓಕೆ, ಎರಡನೇದು ಸಮ್ ಚೇರ್ಸ್ ಆರ್ ಟೇಬಲ್ಸ್ ಕೊಟ್ಟಿರ್ತಾರೆ, ಸಮ್ ಚೇರ್ಸ್ ಆರ್ ಟೇಬಲ್ಸ್ ಅಂತ ಕೊಟ್ಟಿರ್ತಾರೆ. ಸೊ ಇದನ್ನು ಈಗ ಬಿಡಿಸ್ಬೇಕು ನಾವು, ಯಾವುದ್ಯಾವುದು ಕನ್ಕ್ಲೂಷನ್ ಫಾಲೋ ಆಗುತ್ತೆ ಅಂತ ಐಡೆಂಟಿಫೈ ಮಾಡಬೇಕು. ಓಕೆ, ಸೊ ಸಮ್ ಟೇಬಲ್ಸ್ ಆರ್ ಚೇರ್ಸನ್ನು ಹೆಂಗೆ ಬರ್ಕೊಳ್ಳೋಣ ನೋಡಿ, ಟೇಬಲ್ಸ್ಗೆ ಒಂದು ಸರ್ಕಲ್ ಹಾಕ್ತೀರ. ಓಕೆನಾ, ಟೇಬಲ್ಸ್ಗೆ ಒಂದು ಸರ್ಕಲನ್ನು ಹಾಕ್ತೀರ, ಚೇರ್ಸ್ಗೆ ಒಂದು, ಸಮ್ ಟೇಬಲ್ಸ್ ಆರ್ ಚೇರ್ಸನ್ನು ನಾವು ಈ ರೀತಿ ಬರ್ಕೋಬೋದು ವೆನ್ ಡಯಾಗ್ರಾಮಲ್ಲಿ, ಸಮ್ ಟೇಬಲ್ಸ್ ಆರ್ ಚೇರ್ಸ್ ಅಂತ. ಓಕೆ, ಸೊ ನಮಗೆ ಗೊತ್ತಿದೆ ಸಮ್ ಟೇಬಲ್ಸ್ ಆರ್ ಚೇರ್ಸ್ ಆದಮೇಲೆ ಆಲ್ ಟೇಬಲ್ಸ್ ಆರ್ ಚೇರ್ಸ್ ಕನ್ಕ್ಲೂಷನ್ ಫಾಲೋ ಆಗುತ್ತಾ, ನೋ ರಾಂಗ್ ಆಗುತ್ತೆ ಆಲ್. ಬಟ್ ಸಮ್ ಚೇರ್ಸ್ ಆರ್ ಟೇಬಲ್, ನೋಡಿ ಸಮ್ ಚೇರ್ಸ್ ಆರ್ ಟೇಬಲ್ಸ್ ಅಂದರೆ ನೋಡಿ ಚೇರ್ಸ್ ಮತ್ತು ಟೇಬಲ್ಸ್ ಮಿಕ್ಸ್ ಆಗಿರೋದ್ರಿಂದ ಸಮ್ ಟೇಬಲ್ಸ್ ಚೇರ್ಸ್ ಆಗುತ್ತೆ, ಸಮ್ ಚೇರ್ಸ್ ಆರ್ ಟೇಬಲ್ಸ್ ಆಗುತ್ತೆ. ಸೊ ಕನ್ಕ್ಲೂಷನ್ ಟು ಫಾಲೋ ಆಗುತ್ತೆ. ಸೊ ಆಪ್ಷನಲ್ಲಿ ಓನ್ಲಿ ಕನ್ಕ್ಲೂಷನ್ ಟು ಫಾಲೋಸ್ ಅಂತ ಕೊಟ್ಟೇ ಕೊಟ್ಟಿರ್ತಾನೆ ಅವನು, ನಾಲ್ಕು ಆಪ್ಷನಲ್ಲಿ ಅದನ್ನು ಟಿಕ್ ಮಾಡಬೇಕು ನೀವು. ಓನ್ಲಿ ಕನ್ಕ್ಲೂಷನ್ ಟು ಫಾಲೋಸ್ ಅಂತ ಇರುತ್ತೆ, ಅದಕ್ಕೆ ನೀವು ರೈಟ್ ಟಿಕ್ ಮಾಡಬೇಕು. ಈ ರೀತಿ ಸಮ್ ಸ್ಟೇಟ್ಮೆಂಟನ್ನು ಕೊಟ್ಟಾಗ ವೆನ್ ಡಯಾಗ್ರಾಮ್ನ ಈ ರೀತಿ ರೆಪ್ರೆಸೆಂಟ್ ಮಾಡ್ಕೋಬೇಕು, ಅದರಲ್ಲಿ ರೈಟ್ ಆಗುವಂಥ ಕನ್ಕ್ಲೂಷನ್ಗಳು ಯಾವುದ್ಯಾವುದು ಅಂತ ನಿಮ್ಮ ತಲೆಯಲ್ಲಿ ಇರಬೇಕು. ಓಕೆ ಫೈನ್, ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟ್ ನೋಗೆ ಹೋಗೋಣ. ಈಗ ನೋ ಸಿಂಪಲ್, ತುಂಬ ಈಸಿ ಇದೆ, ನೋ ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ ನೀವು. ಓಕೆ, ಈಗ ಸಮ್ಮು ಆಲು ಅರ್ಥ ಆಗಿದರೆ ನಿಮಗೆ, ಈಗ ನೋ ಒಂದು ಸ್ಟೇಟ್ಮೆಂಟ್, ನೋ ಸ್ಟೇಟ್ಮೆಂಟ್ ಕೊಟ್ಟರೆ ಹೇಗೆ ಬರ್ಕೊಳ್ಳೋದು, ಅದರಲ್ಲಿ ಯಾವ್ಯಾವ ಕನ್ಕ್ಲೂಷನ್ಗಳು ರೈಟ್ ಆಗಿರ್ತವೆ ರಾಂಗ್ ಆಗಿರ್ತವೆ ತಿಳ್ಕೊಳ್ತಾ ಹೋಗೋಣ. ಓಕೆ ಫೈನ್, ಕಾನ್ಸೆಪ್ಟ್ ಕ್ಲಿಯರ್ ಅಲ್ಲ ನಿಮಗೆ, ಕಾನ್ಸೆಪ್ಟ್ ನೀಟಾಗಿ ಅರ್ಥ ಆಗ್ತಿದೆ ಅಂದರೆ ದಯವಿಟ್ಟು ನಮಗೆ ಕಮೆಂಟ್, ನಾನು ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬಿಡಿ, ಸೊ ದಟ್ ನಾನು ಮುಂದಿನ ಕ್ಲಾಸ್ ಮಾಡೋಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಓಕೆ, ಅರ್ಥ ಆಗಿದೆ ಅಂತ ಪ್ಲೀಸ್, ನಿಮ್ಗೆ ಅರ್ಥ ಆಗಿದರೆ, ಕಾನ್ಸೆಪ್ಟ್ ಅರ್ಥ ಆಗ್ತಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಸರ್ ಅರ್ಥ ಆಗ್ತಿದೆ ಅಂತ ಎಲ್ಲರೂ ಕಮೆಂಟ್ ಮಾಡಿ ದಯವಿಟ್ಟು, ಸೊ ದಟ್ ನನಗೆ ನೆಕ್ಸ್ಟ್ ಕ್ಲಾಸ್ನ ಮಾಡಲಿಕ್ಕೆ ಖುಷಿ ಆಗುತ್ತೆ. ಓಕೆ, ಈಗ ನೋ ಸ್ಟೇಟ್ಮೆಂಟು, ನೋ ಆಲಾಯಿತು ಸಮ್ ಆಯಿತು, ನೋ ಸ್ಟೇಟ್ಮೆಂಟು. ಈಗ ನೋ ಸ್ಟೇಟ್ಮೆಂಟ್ ಹಿಂಗೆ ಕೊಟ್ಟಿರ್ತಾರೆ, ನೋ ಎ ಆರ್ ಬಿ ಅಂತ ಕೊಟ್ಟಿರ್ತಾರೆ ಸ್ಟೇಟ್ಮೆಂಟು, ನೋ ಎ ಆರ್ ಬಿ ಅಂತ. ಓಕೆ, ಎಕ್ಸಾಂಪಲ್ಲು ಸ್ಟೇಟ್ಮೆಂಟ್ಗೆ ನೋ ಎ ಆರ್ ಬಿ ಅಂತ ಕೊಟ್ಟಿರ್ತಾರೆ. ಇದನ್ನು ಹೆಂಗೆ ಬರ್ಕೋತೀವಿ ನಾವು, ನೋ ಎ ಆರ್ ಬಿನ, ಎ ಈ ಕಡೆ ಬರ್ಕೋಬೇಕು ಒಂದು ಸರ್ಕಲಲ್ಲಿ, ಬಿನ ಒಂದಕ್ಕೊಂದು ಸಂಬಂಧನೇ ಇರಲ್ಲ, ನೋ ಎ ಆರ್ ಬಿ ಅಂತ ಹೇಳಿದ್ರೆ ಇವೆರಡಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಇದನ್ನು ನಾವು ಈ ಥರ ಬರಿತೀವಿ, ನೋ ಎ ಆರ್ ಬಿ ಅಂದರೆ ಎ ಒಂದು ಸರ್ಕಲ್ಲು ಬಿ ಒಂದು ಸರ್ಕಲ್ಲು, ಅವೆರಡಕ್ಕೂ ಸಂಬಂಧ ಇಲ್ಲದಿರೋದಕ್ಕೆ ಇಲ್ಲಿ ಇಂಟು ಹಾಕಿರೋದು ಕನೆಕ್ಟ್ ಮಾಡಿ. ಸೊ ಇದೆರಡಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಈ ರೀತಿ ಬರ್ಕೋತೀವಿ. ಇಲ್ಲಿ ಯಾವ್ಯಾವ ಕನ್ಕ್ಲೂಷನ್ಗಳು ರೈಟ್ ಆಗುತ್ತೆ ರಾಂಗ್ ಆಗುತ್ತೆ ಅಂತ ನೋಡೋದಾದರೆ, ಕನ್ಕ್ಲೂಷನ್ ಫಸ್ಟ್ ಯಾವುದ್ಯಾವ್ದು ರೈಟ್ ಆಗುತ್ತೆ ಅಂತ ನೋಡೋಣ. ನೋ ಎ ಆರ್ ಬಿ ಅವ್ರು ಕೊಟ್ಟಿರೋ ಕನ್ಕ್ಲೂಷನ್, ಅವರು ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅದೇ ಕನ್ಕ್ಲೂಷನ್ ಇದ್ದರೆ ರೈಟ್ ಆಗುತ್ತೆ ಅದು. ನೋ ಬಿ ಆರ್ ಎ ಇದು ಕೂಡ ರೈಟ್ ಆಗುತ್ತೆ, ಯಾಕೆ ಅಂತಂದರೆ ಎಗೂ ಬಿಗೂ ಸಂಬಂಧ ಇಲ್ಲ ಅಂದಮೇಲೆ ಬಿಗೂ ಎಗೂ ಸಂಬಂಧ ಇಲ್ಲ ಅಂತಲೇ ಅರ್ಥ. ಸೊ ಇದು ರೈಟ್ ಆಗುತ್ತೆ. ಅದು ಬಿಟ್ಟು ಯಾವುದೇ ಕೊಟ್ಟರು ಅವರು ಆಲ್ ಎ ಆರ್ ಬಿ ಅಂತ ಕೊಟ್ಟರು ಅಂದ್ಕೊಳ್ಳಿ, ರಾಂಗ್. ಆಲ್ ಬಿ ಆರ್, ಆಲ್ ಬಿ ಆರ್ ಎ ಅಂತ ಕೊಟ್ಟಿದ್ದರೆ ರಾಂಗ್. ಓಕೆ, ಸಮ್ ಬಿ ಆರ್ ಎ ಅಂತ ಕೊಟ್ಟಿದ್ದರೆ, ಸಮ್ ಬಿ ಆರ್, ಸಮ್ ಬಿ ಆರ್ ಎ, ಸಮ್ ಬಿ ಆರ್ ಎ ಅಂತ ಕೊಟ್ಟಿದ್ದರೆ ಅದು ಕೂಡ ರಾಂಗ್. ಓಕೆ, ಸಮ್ ಎ ಆರ್ ಬಿ ಅಂತ ಕೊಟ್ಟಿದ್ದರೆ, ಸಮ್ ಎ ಆರ್ ಬಿ ಅಂತ ಕೊಟ್ಟಿದ್ದರೆ ಅದು ಕೂಡ ರಾಂಗ್. ಸೊ ಫಾಲೋ ಆಗುವಂಥ ಕನ್ಕ್ಲೂಷನ್ಗಳು ಎರಡೇ ನೋ ಸ್ಟೇಟ್ಮೆಂಟಲ್ಲಿ. ಏನು ಕೊಟ್ಟಿರ್ತಾರೆ ಸ್ಟೇಟ್ಮೆಂಟಲ್ಲಿ ಅದೇ ಕನ್ಕ್ಲೂಷನ್ ಇದ್ದರೆ, ನೋ ಸ್ಟೇಟ್ಮೆಂಟಲ್ಲಿ ನೋ ಎ ಆರ್ ಬಿ ಅಂತ ಕೊಟ್ಟಿರ್ತಾರೆ, ಕನ್ಕ್ಲೂಷನಲ್ಲೂ ನೋ ಎ ಆರ್ ಬಿ ಅಂತಿದ್ದರೆ ಅದು ರೈಟ್ ಆಗುತ್ತೆ. ಸಪೋಸ್ ಕನ್ಕ್ಲೂಷನಲ್ಲಿ ನೋ ಬಿ ಆರ್ ಎ ಅಂತಿದ್ದರೆ ಅದು ರೈಟ್ ಆಗುತ್ತೆ. ಇದು ಬಿಟ್ಟು ಆಲ್ ಸಮ್ ಯಾವುದೇ ಕೊಟ್ಟರು ನೋ ಸ್ಟೇಟ್ಮೆಂಟ್ಗಳಿಗೆ ಕನ್ಕ್ಲೂಷನಲ್ಲಿ, ಸ್ಟೇಟ್ಮೆಂಟಲ್ಲಿ ನೋ ಕೊಟ್ಟಿರ್, ನೋ ಸ್ಟೇಟ್ಮೆಂಟ್ ಇರುತ್ತೆ ಬಟ್ ಕನ್ಕ್ಲೂಷನಲ್ಲಿ ಸೊ ಆಲ್ ಸಮ್ ಅಂತ ಇದ್ದರೆ ಅದೆರಡಕ್ಕೆ ಸಂಬಂಧಪಟ್ಟಂಗೆ ಅದು ರಾಂಗ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇದಕ್ಕೂ ಎಕ್ಸಾಂಪಲ್ ತೊಗೊಬಿಡೋಣ.
नो चेर्स आर् टेबल अंत को स्टेटमेंट एग्जाम ओके सो कंक्लूजन ऐन को अंतर कंक्लूजन वन आल चेर्स आर् टेबल अंत को करेक्ट आल चेर्स आर् टेबल अंत को एरने सम चेर्स आर् टेबल अंत आ कंक्लूजन को मूरने नो टेबल्स आर् चेर्स अंत को नो टेबल आर् चेर्स अंत को ओके सो आव नावेन आव सो जस्ट आव ना सिंपल नो नो चेर्स आर् टेबल अंतलवा अदे ना वेन डायग्राम हाको चेर्स इे ओके अदकू टेबल्सकू ये रीति संबंध है सब सप्रेट सर्कल हाको नो चेर्स आर् टेबल्स इकू ये रीतिया संबंध इला नो यहा कंक्लूजन रईट आते ओनली नो चेर्स आर् टेबल अंत को नो टेबल्स आर् चेर्स इंदू रईट आगते अथवा नो चेर्स आर् टेबल्स कूड़ा रईट आगते अदू आल सम ये रांग आगते सो हांगी ओनली कंक्लूजन थ्री फॉलोस अंत आपशनल ओनली कंक्लूजन थ्री फॉलोस अंत अदे टिक्त सो इत स्ने नो स्टेटमेंटन को रीति वेन डायग्राम बरको यहा कंक्लूजन रईट आगे अगे एग्जांपल ओके दयविष्टु निम्हे अर्थ आगे वो तंबन को स्टेट लाइक कमेंटली तलसी सर अर्थ आती है नो प्रॉब्लम अंत सो दट नन के लाइक प्रतियो यारे नोड़े एलू कमेंट मे या तुम इंपारटेंट कॉन्सेप्ट अर्थ आगे बे इन सरी मोड़ी नानु बट कॉन्सेप्ट अर्थमकोदे मात्र यारू इबे मत इू टर्निंग पॉइंट निम्हे कॉन्सेप्ट तुम जन स्कीर एस एस जी डी एक्साम बरियर नहीं अटेंडे स्वल्प डिफ्रेंट आगे और मत नि मार्क्सु स्वल्प रईज आगते ओके हांगी वेरी इंपारटेंट कॉन्सेप्ट सो निू अर्थ आगे अंतर नानु ಮುಂದಕ್ಕೆ ಆಗುತ್ತೆ ಸರಿ ಹೆಲ್ಪ್ ಆಗುತ್ತೆ ಅಂಡ್ ಮೋರ್ ಓವರ್ ಏನಂತ ಹೇಳಿದ್ರೆ ನಾಳೆ ಕ್ಲಾಸ್ ನಾ ಮಾಡ್ಲಿಕ್ಕೆ ನನಗೆ ಒಂದು ಧೈರ್ಯ ಬರುತ್ತೆ ಓಕೆ ನೆನ್ನೆ ಮಾಡಿರೋದು ಇವ್ರಿಗೆ ಅರ್ಥ ಆಗಿದೆ ನನ್ನ ಸ್ಟೂಡೆಂಟ್ಸ್ಗೆ ಅಂತ ಸೊ ಹಂಗಾಗಿ ಪ್ಲೀಸ್ ನಿಮ್ಗೆ ನೀಟಾಗಿ ಅರ್ಥ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅರ್ಥ ಆಗಿಲ್ಲ ಅಂದರೆ ಸರಿ ಇನ್ನೊಂದು ಸರಿ ಮಾಡಿ ಸರ್ ಇದನ್ನು ಅರ್ಥ ಆಗಿಲ್ಲ ಅಂತೇಳಿ ಸೊ ನಾನು ಬೇಕಾದರೆ ಮತ್ತೆ ಇನ್ನೊಂದು ಸರಿ ಕ್ಲಾಸನ್ನು ಮಾಡಿಕೊಡ್ತೇನೆ ಓಕೆ ಈಗ ಒಂದು ಎಕ್ಸಾಂಪಲನ್ನು ತೊಗೊಬಿಡೋಣ ನಾವು ಸೊ ದಟ್ ನಿಮಗೆ ಎಲ್ಲ ಡೌಟ್ಸು ಕ್ಲಿಯರ್ ಆಗಿಬಿಡುತ್ತೆ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ಈಗ ಎಕ್ಸಾಮಲ್ಲಿ ಸಪೋಸ್ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮಲ್ಲೇ ಕೇಳಿಬಿಟ್ಟಿದ್ದಾರೆ ಈ ಪ್ರಶ್ನೆನ ಅನ್ಕೊಳ್ಳಿ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ some trees are papers all papers are pen okay some pen are pencils anta mooru statement ana kottidare adakke conclusion yavadu kottidare some trees are pen some papers are trees some pencils are papers some pencils are pen matte all pen are papers some pen are papers anta ee tara conclusion ana kottirtare iga kottiruvanta statement galige ನಿಮ್ಗೆ ಗೊತ್ತಿದೆ ಸಮ್ಗೆ ಹೆಂಗೆ ವೆನ್ ಡಯಾಗ್ರಾಮ್ ಹಾಕಬೇಕು ಆಲ್ಗೆ ಹೆಂಗೆ ವೆನ್ ಡಯಾಗ್ರಾಮ್ ಹಾಕಬೇಕು ಸಮ್ಗೆ ಹೆಂಗೆ ವೆನ್ ಡಯಾಗ್ರಾಮ್ ಹಾಕಬೇಕು ಅಂತ ನಿಮ್ಗೆ ಗೊತ್ತಿದೆ ವೆನ್ ಡಯಾಗ್ರಾಮ್ನ ಬರ್ಕೊಳ್ಳಿ ಬರ್ಕೊಂಡು ಈ ಕನ್ಕ್ಲೂಷನ್ಗಳು ಆ ವೆನ್ ಡಯಾಗ್ರಾಮ್ ಪ್ರಕಾರ ಫಾಲೋ ಆಗ್ತವೆ ನೋಡಿ ಎಷ್ಟು ಕನ್ಕ್ಲೂಷನ್ಗಳು ಫಾಲೋ ಆಗ್ತವೆ ಅಷ್ಟಕ್ಕೆ ನೀವು ಟಿಕ್ಕನ್ನು ಮಾಡಿ ಓಕೆ ಇದು ರೈಟ್ ಅಲ್ಲಿ ಕೊಟ್ಟಿರ್ತಾರೆ ಆಪ್ಷನಲ್ಲಿ ಯಾವುದೋ ಒಂದು ಆಪ್ಷನ್ನು ನೋಡಿ ಇಲ್ಲಿ ಓನ್ಲಿ ಕನ್ಕ್ಲೂಷನ್ 1 2 3 4 5 ಫಾಲೋಸ್ ಅಂತಿದ್ರೆ ಆ ಐದು ಕನ್ಕ್ಲೂಷನ್ಗಳು ಫಾಲೋ ಆಗಿರ್ತವೆ ಆಪ್ಷನ್ 1 ಗೆ ಟಿಕ್ ಮಾಡಿ ಐದು ಕನ್ಕ್ಲೂಷನ್ ಫಾಲೋ ಆಗಿದ್ರೆ ಓನ್ಲಿ ಕನ್ಕ್ಲೂಷನ್ 1 2 4 6 ಬರೀ 1 2 4 6 ಮಾತ್ರ ಫಾಲೋ ಮಾಡ್ತಿದ್ರೆ ಓನ್ಲಿ ಕನ್ಕ್ಲೂಷನ್ 1 2 4 6 ಫಾಲೋಸ್ ಅದು ಟಿಕ್ ಮಾಡಿ ಆಲ್ ಕನ್ಕ್ಲೂಷನ್ ಫಾಲೋಸ್ ಕೊಟ್ಟಿರುವ ಎಲ್ಲ ಕನ್ಕ್ಲೂಷನ್ಗಳು ಫಾಲೋ ಮಾಡ್ತಿದ್ದಾವೆ ಅಂತ ಹೇಳಿದ್ರೆ ಆಪ್ಷನ್ 3 ಗೆ ಟಿಕ್ ಮಾಡಿ ನೋ ನನ್ ಆಫ್ ದ ಕನ್ಕ್ಲೂಷನ್ ಫಾಲೋಸ್ ಸೊ ಕೊಟ್ಟಿರೋ ಸ್ಟೇಟ್ಮೆಂಟ್ಗಳಿಗೆ ಯಾವ ಕನ್ಕ್ಲೂಷನ್ಗಳು ಫಾಲೋ ಆಗ್ತಿಲ್ಲ ಸರಿ ಹೋಗ್ತಿಲ್ಲ ಅಂತ ಹೇಳಿದ್ರೆ ನನ್ ಆಫ್ ದ ಕನ್ಕ್ಲೂಷನ್ ಫಾಲೋಸ್ ಇದಕ್ಕೆ ಟಿಕ್ ಮಾಡಬೇಕಾಗುತ್ತೆ ಓಕೆ ಸೊ ಇದನ್ನು ಈಗ ಸಾಲ್ವ್ ಮಾಡೋಣ ನೋಡಿ ಸಮ್ ಟ್ರೀಸ್ ಆರ್ ಪೇಪರ್ಸ್ ಅಂತಿದೆ ಅದನ್ನು ಹೇಗೆ ಬರ್ಕೊಳ್ಳೋಣ ಸಮ್ ಟ್ರೀಸ್ ಆರ್ ಪೇಪರ್ಸ್ ನೋಡಿ ಟ್ರೀಸ್ ಕರೆಕ್ಟಾ ಟ್ರೀಸ್ ಅದಕ್ಕೆ ಒಂದು ಸರ್ಕಲನ್ನು ಹಾಕ್ತೀನಿ ಟ್ರೀಸ್ಗೆ ಓಕೆ ನೆಕ್ಸ್ಟು ಸಮ್ ಟ್ರೀಸ್ ಆರ್ ಪೇಪರ್ಸ್ ಅಂತಿದೆ ಸಮ್ಮನ್ನು ನಾವು ಹಿಂಗೆ ತಾನೇ ಬರಿತಿದ್ದು ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಬೇಸಿಕ್ಸು ಸಮ್ ಟ್ರೀಸ್ ಆರ್ ಪೇಪರ್ಸ್ ಕರೆಕ್ಟಾ ಸಮ್ ಟ್ರೀಸ್ ಆರ್ ಪೇಪರ್ಸ್ ಅದನ್ನು ಹೀಗೆ ಬರ್ಕೊಳ್ಳೋಣ ಓಕೆ ಆಲ್ ಪೇಪರ್ಸ್ ಆರ್ ಪೆನ್ ನೋಡಿ ಪೇಪರ್ಸ್ ಇಲ್ಲಿದೆ ಆಲ್ ಹೆಂಗೆ ಬರ್ಕೋತೀವಿ ಆ ಪೇಪರ್ಸು ಒಳಗಡೆ ಪೇಪರ್ಸ್ ಅನ್ನುವಂಥ ಸರ್ಕಲ್ ಒಳಗಡೆ ಇರಬೇಕು ಅದ್ರ ಮೇಲೆ ಆಲ್ ಬರಬೇಕು ಸೊ ಪರವಾಗಿಲ್ಲ ಟ್ರೀಸ್ ಮಿಕ್ಸ್ ಆದರೂ ಪರವಾಗಿಲ್ಲ ನಿಮ್ಮ ಪಾಡಿಗೆ ನೀವು ಬರೀರಿ ಆಲ್ ಪೇಪರ್ಸ್ ಆರ್
ಪೆನ್ ಅದನ್ನು ಹೀಗೆ ಬರ್ಕೋತೀನಿ ರೈಟ್ ನೆಕ್ಸ್ಟು ಸಮ್ ಪೆನ್ ಆರ್ ಪೆನ್ಸಿಲ್ಸ್ ನೋಡಿ ಪೆನ್ನು ಈ ಸರ್ಕಲು ಇದೇ ಸರ್ಕಲು ಸಮ್ ಪೆನ್ ಆರ್ ಪೆನ್ಸಿಲ್ಸ್ ಅದನ್ನು ಈ ರೀತಿ ಬರ್ಕೋತೀನಿ ಓಕೆ ಅದನ್ನು ಈ ರೀತಿ ಬರ್ಕೋತೀನಿ ಈಗ ಕನ್ಕ್ಲೂಷನ್ಗಳನ್ನ ನೋಡ್ತಾ ಬರೋಣ ಯಾವ್ಯಾವ ಕನ್ಕ್ಲೂಷನ್ನು ಫಾಲೋ ಆಗುತ್ತೆ ಅಂತ ನಾವು ನೋಡ್ತಾ ಬರೋಣ ಇವಾಗ ಓಕೆ ಫೈನ್ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡ್ಕೊಳ್ಳಿ ಈಗ ಕನ್ಕ್ಲೂಷನ್ ಹೇಳ್ತೀನಿ ನೋಡಿ ಫಸ್ಟು ಸಮ್ ಟ್ರೀಸ್ ಆರ್ ಪೆನ್ ಅಂತ ಇದೆ ಟ್ರೀಸ್ ಎಲ್ಲಿದೆ ಪೆನ್ ಇದೆ ಎಲ್ಲಿದೆ ನೋಡಿ ನೋಡಿ ಸ್ನೇಹಿತರೆ ಟ್ರೀಸು ಇಲ್ಲಿದೆ ಪೆನ್ನು ಇದೇ ಸರ್ಕಲ್ಲು ಪೆನ್ನು ಟ್ರೀಸು ಮತ್ತು ಪೆನ್ನು ಎರಡು ಮಿಕ್ಸ್ ಆಗ್ತಿದ್ದಾವೆ ನೋಡಿ ಈ ಸರ್ಕಲಲ್ಲಿ ಇಲ್ಲಿ ಸಮ್ ಟ್ರೀಸ್ ಆರ್ ಓಕೆ ಸಮ್ ಟ್ರೀಸ್ ಆರ್ ಪೆನ್ನು ನೋಡಿ ಇದು ಈ ಸರ್ಕಲ್ಲು ಈ ಸರ್ಕಲ್ನ ಟೂ ಅಂತ ಬರೀತಿದ್ದಾನಲ್ಲ ಈ ಸರ್ಕಲ್ಲು ಪೆನ್ನನ್ನು ಸೂಚಿಸುತ್ತೆ ಟ್ರೀಸು ನೋಡಿ ಈ ಸರ್ಕಲ್ಲು ಇದೆರಡು ಇಲ್ಲಿ ಮಿಕ್ಸ್ ಆಗಿದೆ ಅಂತ ಹೇಳಿದ್ರೆ ಸಮ್ ಟ್ರೀಸ್ ಆರ್ ಪೆನ್ ಆಗುತ್ತಲ್ವ ಎರಡು ಮಿಕ್ಸ್ ಆಗ್ತಿದೆ ಅಂದರೆ ಕೆಲವು ಟ್ರೀಸ್ಗಳು ಪೆನ್ ಆಗಿದ್ದಾವೆ ಕೆಲವು ಪೆನ್ಗಳು ಟ್ರೀಸ್ ಆಗಿದ್ದಾವೆ ಸೊ ಕನ್ಕ್ಲೂಷನ್ ಒನ್ ಫಾಲೋಸ್ ಓಕೆ ಕನ್ಕ್ಲೂಷನ್ ಒನ್ ಫಾಲೋಸ್ ಫಾಲೋ ಆಗುತ್ತೆ ಅದು ಯಾಕಂದರೆ ಮಿಕ್ಸ್ ಆಗ್ತಿದೆ ಟ್ರೀ ಸರ್ಕಲ್ ಮತ್ತು ಪೆನ್ ಸರ್ಕಲ್ ಎರಡೂ ಮಿಕ್ಸ್ ಆಗ್ತಿದೆ ಅಂತ ಹೇಳಿದ್ರೆ ಸಮ್ ಟ್ರೀಸ್ ಆರ್ ಪೆನ್ ಆಗುತ್ತೆ ಸಮ್ ಪೆನ್ ಆರ್ ಟ್ರೀಸ್ ಆಗುತ್ತೆ ರೈಟ್ ಫೈನ್ ಈಗ ನೆಕ್ಸ್ಟು ಓಕೆ ಒಂದು ನಿಮಿಷ ಓಕೆ ಹಿಂಗಿರಲಿ ಓಕೆ ನೆಕ್ಸ್ಟ್ ಎರಡನೇ ಕನ್ಕ್ಲೂಷನ್ ನೋಡೋಣ ಸಮ್ ಟ್ರೀಸ್ ಆರ್ ಪೆನ್ ರೈಟ್ ಆಯಿತು ಅದನ್ನು ಟಿಕ್ ಮಾಡ್ಕೊಳ್ಳಿ ಸಮ್ ಪೇಪರ್ಸ್ ಆರ್ ಟ್ರೀಸ್ ಅಂತಿದೆ ನೋಡಿ ಪೇಪರ್ಸ್ ಇಲ್ಲಿದೆ ಟ್ರೀಸ್ ಅವರೇ ಕೊಟ್ಬಿಟ್ಟಿದ್ದಾರೆ ನೋಡಿ ಸಮ್ ಟ್ರೀಸ್ ಆರ್ ಪೇಪರ್ಸ್ ಅಂತ ಅವ್ರು ಕೊಟ್ಟಿದ್ರು ಈಗ ಇಲ್ಲಿ ಸಮ್ ಪೇಪರ್ಸ್ ಆರ್ ಟ್ರೀಸ್ ಅಂತ ಕೊಡ್ತಿದ್ದಾರೆ ಅಂದರೆ ಆಗುತ್ತೆ ಸಮ್ಮಲ್ಲಿ ಸಮ್ ಎ ಆರ್ ಬಿ ಇದ್ದರೆ ಸಮ್ ಬಿ ಆರ್ ಎ ಆಗುತ್ತೆ ಹಂಗಾಗಿ ಸಮ್ ಪೇಪರ್ಸ್ ಆರ್ ಟ್ರೀಸ್ ಕೂಡ ಆಗುತ್ತೆ ನೋಡಿ ಈ ಟ್ರೀಸ್ ಇಲ್ಲಿದೆ ಪೇಪರ್ಸ್ ಇಲ್ಲಿದೆ ಅಂತ ಹೇಳಿದ್ರೆ ಅದೆರಡು ಮಿಕ್ಸ್ ಆಗ್ತಿದೆ ಇಲ್ಲಿ ಮಿಕ್ಸ್ ಆಗ್ತಿದೆ ಟ್ರೀಸು ಮತ್ತು ಪೇಪರ್ಸು ಹಾಗಾಗಿ ಇದು ಕೂಡ ಆಗುತ್ತೆ ಸೊ ಸೆಕೆಂಡ್ ಕನ್ಕ್ಲೂಷನ್ ಕೂಡ ಫಾಲೋ ಆಗುತ್ತೆ ಸಮ್ ಪೆನ್ಸಿಲ್ಸ್ ಆರ್ ಪೇಪರ್ಸ್ ಓಕೆ ಸಮ್ ಪೆನ್ಸಿಲ್ಸ್ ಆರ್ ಪೇಪರ್ಸ್ ನೋಡಿ ಪೇಪರ್ಸ್ ಇಲ್ಲಿದೆ ಸ್ನೇಹಿತರೆ ಪೆನ್ಸಿಲ್ಸ್ ಇಲ್ಲಿದೆ ಸೊ ಪೇಪರ್ಸ್ಗೂ ಪೆನ್ಸಿಲ್ಸ್ಗೂ ಏನು ಸಂಬಂಧನೇ ಇಲ್ಲ ಯಾಕಂದರೆ ಪೇಪರು ಒಳಗಡೆ ಸರ್ಕಲ್ಲು ಪೆನ್ಸಿಲ್ಲು ಈ ಕಡೆ ಸರ್ಕಲ್ಲು ಓಕೆನಾ ಸೊ ಹಂಗಾಗಿ ಸಮ್ ಪೆನ್ಸಿಲ್ಸ್ ಆರ್ ಪೇಪರ್ಸ್ ಇದು ಆಗೋದಿಲ್ಲ ಓಕೆ ಇದು ಆಗೋದಿಲ್ಲ ಓಕೆ ನೆಕ್ಸ್ಟು ನಾಲ್ಕನೇದು ಸಮ್ ಪೆನ್ಸಿಲ್ಸ್ ಆರ್ ಪೆನ್ ನೋಡಿ ಪೆನ್ ಇಲ್ಲಿದೆ ಪೆನ್ಸಿಲ್ಸ್ ಇಲ್ಲಿದೆ ಅಂದರೆ ಎರಡು ಮಿಕ್ಸ್ ಆಗ್ತಿದೆ ಸಮ್ ಆಗುತ್ತೆ ಸಮ್ ಪೆನ್ ಆರ್ ಪೆನ್ಸಿಲ್ಸು ಆಗುತ್ತೆ ಸಮ್ ಪೆನ್ಸಿಲ್ಸ್ ಆರ್ ಪೆನ್ ಕೂಡ ಆಗುತ್ತೆ ಇಲ್ಲೂ ಅಷ್ಟೇ ಸಮ್ ಪೆನ್ ಆರ್ ಪೆನ್ಸಿಲ್ಸ್ ಅವರೇ ಕೊಟ್ಟಿದ್ರು ಈಗ ಕನ್ಕ್ಲೂಷನಲ್ಲಿ ಸಮ್ ಪೆನ್ಸಿಲ್ಸ್ ಆರ್ ಪೆನ್ ಅಂತ ಕೇಳ್ತಿದ್ದಾರೆ ಹಂಗಾಗಿ ಈ ಕನ್ಕ್ಲೂಷನ್ ಕೂಡ ಫಾಲೋ ಆಗುತ್ತೆ ಓಕೆ ನೆಕ್ಸ್ಟು ಆಲ್ ಪೆನ್ ಆರ್ ಪೇಪರ್ಸ್ ವೆರಿ ಇಂಪಾರ್ಟೆಂಟ್ ನೋಡಿ ಪೇಪರ್ ಒಳಗಡೆ ಇದೆ ಪೆನ್ ಆಚೆ ಇದೆ ಅವ್ರು ಹೇಳ್ತಿದ್ದಾರೆ ಆಲ್ ಪೆನ್ ಆರ್ ಪೇಪರ್ಸ್ ಅಂತ ಹೊರಗಡೆ ಸರ್ಕಲಿಂದ ಒಳಗಡೆ ಬಂದಾಗ ಆಲ್ ಆಗುತ್ತಾ ನೋ ಆಲ್ ಅಂತ ಇದ್ದರೆ ಒಳಗಡೆಯಿಂದ ಹೊರಗಡೆ ಬಂದಾಗ ರಾಂಗ್ ಸಮ್ ಇದ್ದಿದ್ರೆ ರೈಟ್ ಆಗಿರೋದು ಸಮ್ ಪೆನ್ ಆರ್ ಪೇಪರ್ಸ್ ಆಗಿದ್ದರೆ ರೈಟ್ ಆಗಿರೋದು ಸಮ್ ಇದೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಲ್ಲಿ ಸಮ್ ಪೆನ್ ಆರ್ ಸಮ್ ಪೆನ್ ಆರ್ ಪೇಪರ್ಸ್ ಅಂತ ಇದ್ದಿದ್ರೆ ಅದು ರೈಟ್ ಆಗ್ತಿತ್ತು ಇಲ್ಲಿ ಅವ್ರು ಹೇಳ್ತಿರುವಂಥದ್ದು ಆಲ್ ಪೆನ್ ಆರ್ ಪೇಪರ್ಸ್ ಅಂತ ಹೇಳ್ತಿದ್ದಾರೆ ಸಮ್ ಪೆನ್ ಆರ್ ಪೇಪರ್ಸ್ ಇದ್ದಿದ್ರೆ ಅದು ರೈಟ್ ಆಗ್ತಿತ್ತು ಬಟ್ ಅವ್ರು ಹೇಳ್ತಿರೋದೇನು ಆಲ್ ಪೆನ್ ಆರ್ ಪೇಪರ್ಸ್ ನೋ ಪೆನ್ನು ಹೊರಗಡೆ ಸರ್ಕಲ್ಲು ಪೇಪರು ಒಳಗಡೆ ಸರ್ಕಲ್ಲು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು ಇದೊಂದರಲ್ಲೇ ತುಂಬ ಜನ ಮಿಸ್ ಆಗಿಬಿಡ್ತಾರೆ ಸೊ ಹೊರಗಡೆ ಸರ್ಕಲಿಂದ ಒಳಗೆ ಬರ್ತಿದೆ ಅಂದರೆ ಸಮ್ ಆಗುತ್ತೆ ವಿನಃ ಆಲ್ ಆಗೋದಿಲ್ಲ ಹಂಗಾಗಿ ಆಲ್ ಪೆನ್ ಆರ್ ಪೇಪರ್ಸ್ ರಾಂಗ್ ಆಗುತ್ತೆ ಯಾಕಂದರೆ ಪೆನ್ನು ಹೊರಗಡೆ ಸರ್ಕಲ್ಲು ಪೇಪರು ಒಳಗಡೆ ಸರ್ಕಲ್ಲು ಒಳಗಡೆ ಹೊರಗಡೆ ಸರ್ಕಲಿಂದ ಒಳಗಡೆ ಸರ್ಕಲ್ಗೆ ಬರಬೇಕಾದ್ರೆ ಸಮ್ ಸ್ಟೇಟ್ಮೆಂಟ್ ಮಾತ್ರ ಸಮ್ ಕನ್ಕ್ಲೂಷನ್ ಮಾತ್ರ ಟ್ರೂ ಆಗುತ್ತೆ ಆಲ್ ಕನ್ಕ್ಲೂಷನ್ ಇದ್ದರೆ ಅದು ರಾಂಗ್ ಆಗುತ್ತೆ ಹಂಗಾಗಿ ಆಲ್ ಪೆನ್ ಆರ್ ಪೇಪರ್ಸ್ ರಾಂಗ್ ಆಗುತ್ತೆ ಸಮ್ ಪೆನ್ ಆರ್ ಪೇಪರ್ಸ್ ಅಂತ ಹೇಳ್ತಿದ್ದಾರೆ ಸಮ್ ಪೆನ್ ಆರ್ ಪೇಪರ್ಸ್ ಎಸ್ ರೈಟ್ ಈಗ ತಾನೇ ಹೇಳಿದ್ನಲ್ಲ ಸಮ್ ಪೆನ್ ಆರ್ ಪೇಪರ್ಸ್ ರೈಟ್ ಆಗುತ್ತೆ ಯಾಕೆಂದರೆ ಪೆನ್ನು ಹೊರಗಡೆ ಸರ್ಕಲ್ಲು ಪೇಪರ್ ಒಳಗಡೆ ಸರ್ಕಲ್ಲು ಹಂಗಾಗಿ ಹೊರಗಡೆಯಿಂದ ಒಳಗಡೆ ಬಂದಾಗ ಸಮ್ ಯಾವತ್ತೂ ರೈಟ್ ಆಗುತ್ತೆ ಆಲ್ ರಾಂಗ್ ಆಗುತ್ತೆ ಹಂಗಾಗಿ ಈ ಕನ್ಕ್ಲೂಷನ್ ಕೂಡ ಫಾಲೋ ಆಗುತ್ತೆ ಅಲ್ಲಿಗೆ ಕನ್ಕ್ಲೂಷನ್ ಒನ್ ಟೂ ಫೋರ್ ಸಿಕ್ಸ್ ಇದು ನಾಲ್ಕು ಮಾತ್ರ ಫಾಲೋ ಆಗುವಂಥದ್ದು ಅದು ಎಲ್ಲಿದೆ ನೋಡಿ ಓನ್ಲಿ ಕನ್ಕ್ಲೂಷನ್ ಒನ್ ಟೂ ಫೋರ್ ಸಿಕ್ಸ್ ಫಾಲೋಸ್ ಓಕೆ ಆಪ್ಷನ್ ಟೂ ಈಸ್ ದ ರೈಟ್ ಆನ್ಸರ್ ಓಕೆ ಸಿಂಪಲಾಗಿರುತ್ತೆ ನಿಮ್ಗೆ ಇಷ್ಟು ಡಿಫಿಕಲ್ಟ್ ಕೇಳಲ್ಲ ಎಸ್ ಎಸ್ ಸಿ ಜಿ ಡಿಲಿ ನಾನು ನಿಮಗೆ ಅರ್ಥ ಆಗಲಿ ಕಾನ್ಸೆಪ್ಟ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಫಸ್ಟೇ ಟ್ರಿಕಿ ಕ್ವಶನ್ಸ್ ತೊಗೊಂಡೆ ಟ್ರಿಕಿ ಕ್ವಶನ್ ಇರಲಿ ನೀವು ಅರ್ಥ ಮಾಡ್ಕೊಳ್ಳಿ ಅಂತೇಳಿ ಸೊ ಈ ಕ್ವಶನ್ ನಿಮ್ಗೆ ಅರ್ಥ ಆಗಿಬಿಟ್ಟಿದ್ರೆ ನೀವು ಟ್ರಸ್ಟ್ ಮೀ ಸಮ್ ಅಥವಾ ಆಲ್ ಅವರು ಯಾವುದೇ ಸ್ಟೇಟ್ಮೆಂಟ್ ಕೊಟ್ಟು ಯಾವುದೇ ಕನ್ಕ್ಲೂಷನ್ ಕೊಡಲಿ ಈಸಿಯಾಗಿ ಮಾಡ್ತೀರ ಸ್ನೇಹಿತರೆ ನೀವು ತುಂಬ ಈಸಿಯಾಗಿ ಮಾಡ್ತೀರ ಓಕೆ ಸೊ
ಇಷ್ಟಕ್ಕೆ ನಿಲ್ಲಿಸ್ತಾ ಇದ್ದೀನಿ, ಯಾಕಂದರೆ ಇದು ಸ್ವಲ್ಪ ಜಾಸ್ತಿ ಹೇಳಿದ್ರು ನಿಮಗೆ ಕನ್ಫ್ಯೂಷನ್ ಆಗ್ಬೋದು ಅಂತ. ನಾನು ಹೇಳಿರೋಷ್ಟು ನಿಮ್ಗೆ ಅರ್ಥ ಆಗಿದೆ, ಕಾನ್ಸೆಪ್ಟ್ ಕ್ಲಿಯರ್ ಇದೆ ಸರ್ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ. ಸೊ ದಟ್ ನಾನು ಮುಂದಿನ ಕ್ಲಾಸನ್ನು ಕ್ಲಾಸನ್ನು ಕಂಟಿನ್ಯೂ ಮಾಡ್ತೀನಿ, ನಾಳೆ ಕ್ಲಾಸ್ 2 ಮಾಡ್ತೀನಿ. ನಿಮ್ಗೆ ಇದು ಅರ್ಥ ಆಗಲಿಲ್ಲ ಅಂತಂದರೆ ಮತ್ತೆ ಇನ್ನೊಂದ್ಸರಿ ಬೇಸಿಕನ್ನು ಎಕ್ಸ್ಪ್ಲೈನ್ ಮಾಡಿ ನಾನು. ಸೊ ಮತ್ತೆ ಆನಂತರ ಮುಂದಿನ ತರಗತಿಗಳಿಗೆ ಹೋಗ್ತೀನಿ. ಇದರಲ್ಲಿ 3 ವೀಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಈ 3 ವೀಡಿಯೋ ನೋಡ್ಕೊಂಡೋದ್ರೆ 100% ನೀವು ಯಾವುದೇ ಪ್ರಶ್ನೆ ಕೇಳಿದ್ರು ಆನ್ಸರ್ ಮಾಡ್ತೀರಾ. ಓಕೆ, ಸೊ ಇಷ್ಟು ಅರ್ಥ ಆಗಿದೆಯಾ ನಿಮಗೆ? ಇಷ್ಟು ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನನಗೆ ಕಮೆಂಟ್ ಬಾಕ್ಸಲ್ಲಿ ಮರೀದೇ ತಿಳಿಸಿ ಸ್ನೇಹಿತರೆ, ನಂಗೆ ಅರ್ಥ ಆಯಿತು ಸರ್ ಅಂತ. ಸೊ ದಟ್ ನನಗೆ ನೆಕ್ಸ್ಟ್ ಕ್ಲಾಸನ್ನು ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ ಓಕೆ, ಸೊ ಇಲ್ಲಿಗೆ ಈ ಒಂದು ಕ್ಲಾಸನ್ನು ಇವತ್ತಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಮತ್ತೆ ನಾನು ಸೆಕೆಂಡ್ ವೀಡಿಯೋ ಇದೇ ಲೈಕ್ ಕಾನ್ಸೆಪ್ಟ್ನ ಸೆಕೆಂಡ್ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ನಾನು ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.